ಅರಣ್ಯ ನಮ್ಮ ಸರ್ಕಾರ ಸುಮಾರು ಸ್ಕೀಮ್ಗಳು ಕೊಡ್ತಾ ಇದೆ ಸರ್ಕಾರದ ಸ್ಕೀಮ್ಗಳನ್ನ ರೈತರು ಬಳಸ್ಕೊಂತಾರಲ್ಲಪ್ಪ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ವುಡ್ ಅಂತಂದ್ರೆ ಶ್ರೀಗಂಧಕ್ಕಿಂತ ಕಾಸ್ಟ್ಲಿಯೆಸ್ಟ್ ಅಂದ್ರೆ ಅಗರ್ ವುಡ್ ಸರ್ ಸಿಕ್ಕಾಪಟ್ಟೆ ಬೆಲೆ ಇದೆ ಸರ್ ಒಂದು ಕೆಜಿ ಶ್ರೀಗಂಧ ವುಡ್ಗಾಗಿ ಹೋಗುತ್ತೆ ಅಂದ್ರೂ 16 ಲಕ್ಷ ಇದೆ ಸರ್ ಆಯಿಲ್ಗಾಗಿ ಹೋದ್ರೆ ಇನ್ನೂ ಕಾಸ್ಟ್ ಒಂದು ಅಪ್ರಾಕ್ಸಿಮೇಟ್ ಆಗಿ ನಾವು ಗೆಸ್ ಮಾಡ್ತೀವಿ ಅಂದ್ರೆ ಒಂದು 2-3 ಕೋಟಿ ಇವತ್ತು ಯೂತ್ ಏನಾಗ್ತಾ ಇದಾರೆ ಅಂದ್ರೆ ರಾತ್ರೋರಾತ್ರಿ ನಾವು ಸಾಹುಕಾರ ಆಗ್ಬಿಡ್ಬೇಕು ರಾತ್ರಿ ಆಗಿ ಬೆಳಿಗ್ಗೆ ಆಗಷ್ಟೊಳಗಾಗಿ ನಮ್ಮ ಮನೆ ಮುಂದ್ಗಡೆ 2 ಕಾರ್ ಇರಬೇಕು ಕೈಯೆಲ್ಲ ಗೋಲ್ಡ್ ಗ್ಲಿರ್ಬೇಕು ಕತ್ತೆಲ್ಲ ಗೋಲ್ಡ್ ಇರಬೇಕು ಫುಲ್ ನನ್ನ ಸ್ಟೈಲ್ ಚೇಂಜ್ ಆಗ್ಬಿಡ್ಬೇಕು ಯೂತ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಹೌದು ಸರ್ ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಹೇಳೋದು ಉಕ್ಕಿನಂತಹ ನರಗಳು ಕಬ್ಬಿಣದಂತಹ ಮಾಂಸಖಂಡಗಳನ್ನು ಕೊಡಿ ಅಂತ ವಿವೇಕಾನಂದರು ಹೇಳೋದು ದಯವಿಟ್ಟು ನನ್ನ ಫಾರ್ಮ್ ಅನ್ನ ಒಂದ್ಸರಿ ವಿಸಿಟ್ ಕೊಡಿ ಈ ಫಾರ್ಮ್ ಅಲ್ಲಿ ಒಬ್ಬ ಯೂತ್ ಏನೂ ಬಂಡವಾಳ ಶೂನ್ಯ ಬಂಡವಾಳ ಏನೂ ಬಂಡವಾಳ ಇಲ್ಲದೇನೆ ಯಾವ ರೀತಿ ಅವನು ತಿಂಗಳಿಗೆ ಅಟ್ಲೀಸ್ಟ್ ಒಂದು 15-20 ಸಾವಿರ ಸಂಪಾದನೆ ಮಾಡ್ಕೊಳ್ಳೋದು ನೆಮ್ಮದಿಯಾಗಿ ಜೀವನ ಮಾಡೋದು ಎಲ್ಲ ವೀಕ್ಷಕರಿಗೂ ನಮಸ್ತೆ ನನ್ನ ಹೆಸರು ಸುರೇಶ್ ಬಾಬು ಅಂತ ಗ್ರೀನ್ವುಡ್ ಫಾರ್ಮ್ ಇದು ಕೋಲಾರ ನಿಯರ್ KMF ಡೈರಿ ಹತ್ರ ಇರತಕ್ಕಂಥ ಈ ಒಂದು ಗ್ರೀನ್ವುಡ್ ಫಾರ್ಮು ಒಂದು ಕರ್ನಾಟಕದಲ್ಲಿ ಒಂದು ಭಿನ್ನವಾಗಿರ್ತಕ್ಕಂಥ ಒಂದು ಗ್ರೀನ್ವುಡ್ ಫಾರ್ಮ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದು ನಿಮಗೆ ಅಡ್ರೆಸ್ಸು ಬೆಂಗಳೂರಿಂದ ನಾರ್ಮಲ್ ಆಗಿ 68 ಕಿಲೋಮೀಟರ್ ಆಗುತ್ತೆ ನೀವು ಯೂಟ್ಯೂಬು ಗೂಗಲ್ಗೆ ಹೋಗಿ ಗ್ರೀನ್ವುಡ್ ಫಾರ್ಮ್ ಅಂತ ಹಾಕಿದರೆ ನಮ್ಮದು ನಿಮಗೆ ಲೈವ್ ಸಿಗುತ್ತೆ ಅಥವಾ ಸತ್ಯಸಾಯಿ ವೃದ್ಧಾಶ್ರಮ ಅಂದರೂ ನಮ್ಗೆ ಲೈವ್ ಸಿಗುತ್ತೆ ಈ ಫಾರ್ಮಲ್ಲೇ ಇರ್ತಕ್ಕಂಥದ್ದು KMF ಡೈರಿಯಿಂದ ನಿಯರ್ಲಿ 1 ಕಿಲೋಮೀಟರ್ ದೂರದಲ್ಲಿದೆ ಇದು ಒಂದು ಸಮಗ್ರ ಕೃಷಿ ಅಂದರೆ ಏನಂತಂದರೆ ನಮ್ಮ ರೈತರು ಇವತ್ತು ಏನಾಗ್ತಾ ಇದ್ದಾರೆ ಅಂತಂದರೆ ಯಾವುದೋ ಒಂದು ಬೆಳೆಯನ್ನು ಒಂದು ಉಪಕಸಬನ್ನು ಒಂದನ್ನು ನಂಬ್ಕೊಂಡು ಹೋಗ್ತಾ ಇದ್ದಾರೆ ರೈತರು ತುಂಬ ಲಾಸ್ ಆಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಒಂದು 3.5 ಎಕರೆನಲ್ಲಿ ಬೋರ್ವೆಲ್ ಇಲ್ಲದೇ ಒಂದು ಸಮಗ್ರ ಕೃಷಿಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ನ ಒಂದು ಉದ್ದೇಶ ಆಗಿದೆ ಇಲ್ಲಿ ಸಮಗ್ರ ಕೃಷಿ ಅಂತಂದರೆ ನಮ್ಮ ಈ ಒಂದು ಗ್ರೀನ್ವುಡ್ ಫಾರ್ಮ್ನ ವಿಶೇಷತೆ ಏನಾಗಿದೆ ಅಂದರೆ ಇಂಥ ಒಂದು ಅಗ್ರಿಕಲ್ಚರ್ ಇಲ್ಲ ಅನ್ನಂಗಿಲ್ಲ ನಮ್ಮ ಫಾರ್ಮಲ್ಲಿ ಪ್ರತಿಯೊಂದು ಅಗ್ರಿಕಲ್ಚರ್ ಕಾನ್ಸೆಪ್ಟು ಇಟ್ಕೊಂಡಿದ್ದೀವಿ ಸರ್ ಇದರಲ್ಲಿ ಏನಂತಂದರೆ ಕುರಿ ಕೋಳಿ ಮೀನು ದೇಶೀಯ ಆಕಳು ಎರೆಹುಳು ಅರಣ್ಯ ಪದ್ಧತಿ ತೋಟಗಾರಿಕೆ ಕಿಚನ್ ಗಾರ್ಡನಿಂಗು ಅರಣ್ಯ ಪದ್ಧತಿ ಮತ್ತು ಮೆಡಿಸಿನಲ್ ಪ್ಲಾಂಟ್ಸು ಅಗ್ರಿ ಟೂರಿಸಮ್ಮು ವೃದ್ಧಾಶ್ರಮ ಎವ್ರಿಥಿಂಗ್ ಎಲ್ಲ ನಮ್ಮಲ್ಲಿ ಇದೊಂದು ಮಾನಸ ಗಂಗೋತ್ರಿ ಇರ್ತಕ್ಕಂಥ ಒಳ್ಳೆ ಗಿಡಮರಗಳ ಮಧ್ಯದಲ್ಲಿ ಆ ಒಂದು ಫೀಲ್ ಆಗೋ ರೀತಿಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮದು ಸಮಗ್ರ ಕೃಷಿನಲ್ಲಿ ಪ್ರತಿ ವಾರನೂ ಸಹ ನಮಗೆ ಇಡೀ ಕರ್ನಾಟಕದಾದ್ಯಂತ ಗುಲ್ಬರ್ಗ ಹಾವೇರಿ ಕೊಪ್ಪಳ ಬೀದರ್ ಅಲ್ಲಿಂದ ನಮಗೆ ಟ್ರೈನಿಂಗ್ ಜನ ಬರ್ತಾರೆ ಸರ್ ನಮ್ಮ ಟ್ರೈನಿಂಗು ಬೇರೆ ಕಡೆ ಟ್ರೈನಿಂಗು ಒಂದು ವಿಶೇಷತೆ ಏನಂತಂದ್ರೆ ಅಟ್ಲೀಸ್ಟ್ ನಮ್ಮ ಫಾರ್ಮ್ ಅನ್ನ ನೋಡಿದ್ರೆ 50% ಕಲ್ತು ಬಿಡ್ಬೇಕು ನಮ್ಮ ಫಾರ್ಮ್ ಅಲ್ಲಿ ಏನೇನಿದಾವೆ ಆ ಫಾರ್ಮ್ ಅನ್ನ ನಾವು ಬಿಲ್ಡ್ ಮಾಡಿರ್ತಕ್ಕಂಥ ಮೆಥಡ್ ನೋಡಿದ್ರೆ ಅವ್ರು ಕಲ್ತು ಬಿಡ್ಬೇಕು ಮತ್ತೆ ಇನ್ನು 50% ನಾವು ಕೊಡ್ತಕ್ಕಂಥ ಥಿಯರಿಟಿಕಲ್ ಕಾನ್ಸೆಪ್ಟ್ ಇಂದ ಅವ್ರು ಕಲಿತಾರೆ ಇಲ್ಲಿ ನಮ್ಮ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದರೆ ಯಾವುದೇ ಪ್ರೊಜೆಕ್ಟ್ರಲ್ಲಾಗಲಿ ಟಿವಿನಲ್ಲಾಗಲಿ ಹಾಕಿ ತೋರಿಸೋದಿಲ್ಲ ನಾನೀಗ ಏನು ಲಾಭ ಮಾಡ್ತಾ ಇದ್ದೀನಿ ನಾನು ಏನು ಕೋಳಿನಲ್ಲಿ ಲಾಭ ತೆಗಿತಾ ಇದ್ದೀನಿ ಕುರಿನಲ್ಲಿ ಏನು ಲಾಭ ತೆಗಿತಾ ಇದ್ದೀನಿ ಲೈವ್ ಆಗಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸರ್ ಈಗ ಇದು ನಮ್ಮದು ಸಮಗ್ರ ಕೃಷಿ ಇವತ್ತು ಎಷ್ಟೋ ಜನ ಯೂತ್ ಖಂಡಿತವಾಗ್ಲೂ ನಾನು ಕರ್ನಾಟಕ ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಯೂತ್ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಬಿಟ್ಟು ಒಂದು SLC PUC ಡಿಗ್ರಿನೋ ಓದ್ಕೊಂಡು ಬೆಂಗಳೂರಲ್ಲಿ 10-15 ಸಾವಿರಕ್ಕೆ ದುಡಿಮೆ ಮಾಡ್ಕೊಂಡೋಗಿ ಅಲ್ಲಿ ಲಾಸ್ಟ್ 10 ವರ್ಷ ದುಡಿಮೆ ಮಾಡಿ ಏನು ಜೀವನಕ್ಕೆ ಒಂದಷ್ಟು ಹಣನೂ ಕೂಡಿಡೋಕ್ಕಾಗದೆ ಇಲ್ಲಿ ಊರಲ್ಲಿ ಜಮೀನನ್ನು ಬಿಟ್ಟು ಅಪ್ಪ ಅಮ್ಮನ್ನು ಬಿಟ್ಟು ಎಲ್ಲ ಹೋಗಿ ಅಲ್ಲಿ ಜೀವನ ಮಾಡಿ ಕೊನೆಗೆ ಜೀವನಕ್ಕೆ ಏನೂ ಇಲ್ಲದೆ ಆಗಿರ್ತಕ್ಕಂಥ ಸನ್ನಿವೇಶಗಳು ಬೇಜಾನಿದೆ ದಯವಿಟ್ಟು ನನ್ನ ಫಾರ್ಮನ್ನು ಒಂದ್ಸರಿ ವಿಸಿಟ್ ಕೊಡಿ ಈ ಫಾರ್ಮಲ್ಲಿ ಒಬ್ಬ ಯೂತ್ ಏನೂ ಬಂಡವಾಳ ಶೂನ್ಯ ಬಂಡವಾಳ ಏನೂ ಬಂಡವಾಳ ಇಲ್ಲದೇನೆ ಯಾವ ರೀತಿ ಅವನು ತಿಂಗಳಿಗೆ ಅಟ್ಲೀಸ್ಟ್ ಒಂದು 15-20 ಸಾವಿರ ಸಂಪಾದನೆ ಮಾಡ್ಕೊಳ್ಳೋದು ನೆಮ್ಮದಿಯಾಗಿ ಜೀವನ ಮಾಡೋದು ಇವತ್ತೇನಂತಂದರೆ 50 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಲಿ ಒಂದು ತಿಂಗಳಿಗೆ ಮಿನಿಮಮ್ 10 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಇದಕ್ಕೆ ಏನು ಮಾಡಬೇಕಂದ್ರೆ ವೈಜ್ಞಾನಿಕ ಮೆಥಡ್ ಬೇಕು ಈ ವೈಜ್ಞಾನಿಕ ಮೆಥಡ್ ಏನು ಅನುಸರಿಸ್ಬೇಕು ಬರೀ ನೋಡ್ಕೊಂಡು ಹೋದರೆ ಯೂಟ್ಯೂಬ್ಗಳಲ್ಲಿ ನೋಡಿಬಿಟ್ರೆ ಅಥವಾ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ರೆ ಕಲಿಯೋದಿಲ್ಲ ಅದರ ಹಿನ್ನೆಲೆ ಏನು ಅದರ ಒಳ ಅರ್ಥ ಏನು ಪ್ರತಿಯೊಂದು ಯೂತ್ ತಿಳ್ಕೊಬೇಕು ಮೇನ್ ಸರ್ ನಾನು ಮಾಡಿರ್ತಕ್ಕಂಥ ಈ ಫಾರ್ಮ್ ಏನಂದ್ರೆ ಮೇನ್ ಯೂತ್ಗಾಗಿ ಸರ್ ಇವತ್ತು ಯೂತ್ ಏನಾಗ್ತಾ ಇದಾರೆ ಅಂದ್ರೆ ರಾತ್ರೋರಾತ್ರಿ ನಾವು ಸಾಹುಕಾರ ಆಗ್ಬಿಡ್ಬೇಕು ರಾತ್ರಿ ಆಗಿ ಬೆಳಿಗ್ಗೆ ಆಗಷ್ಟೊಳಗಾಗಿ ನಮ್ಮ ಮನೆ ಮುಂದ್ಗಡೆ 2 ಕಾರ್ ಇರಬೇಕು ಕೈಯೆಲ್ಲ ಗೋಲ್ಡ್ಗಳಿರ್ಬೇಕು ಕತ್ತೆಲ್ಲ ಗೋಲ್ಡ್ ಇರಬೇಕು ಫುಲ್ ನನ್ನ ಸ್ಟೈಲ್ ಚೇಂಜ್ ಆಗ್ಬಿಡ್ಬೇಕು ಈ ಥರ ರೈತರು ಥಿಂಕ್ ಮಾಡ್ತಾರೆ ಸರಿ ಯೂತ್ ಥಿಂಕ್ ಮಾಡ್ತಾ ಇದ್ದಾರೆ ರೈತರಲ್ಲ ಸಾರಿ ಯೂತ್ ಥಿಂಕ್ ಆಗ್ತಾ ಇದ್ದಾರೆ ಅದಕ್ಕೆ ನಾನು ಯೂತ್ ಹೇಳೋದೇನಂತಂದ್ರೆ ದಯವಿಟ್ಟು ಅಲ್ಲಿ ಇಲ್ಲಿ ಹೋಗಿ ಈಗ ಆಫೀಸ್ ಬಾಯ್ ಆಗಿ ಡೆಲಿವರಿ ಬಾಯ್ ಆಗಿ ಸೆಕ್ಯೂರಿಟಿ ಆಗಿ P1 ಆಗಿ 10-15-20 ಸಾವಿರ ದುಡಿಯೋ ಬದಲು ನೀವೊಂದು ವಂಡರ್ಫುಲ್ ಪಿತ್ರಾರ್ಜಿತ ಆಸ್ತಿ ನಮ್ಮ ಜಮೀನಲ್ಲೂ ಸಹ ಬೋರ್ವೆಲ್ ಇಲ್ಲ ಸರ್
ಬೋರ್ವೆಲ್ ಇಲ್ದಿರನ್ನೇ ಮಳೆ ಆಸರೆಯಲ್ಲೇ ನಾವು ಮಾಡ್ತಾ ಇದೀವಿ ಸರ್. ಮಿನಿಮಮ್ ವಾರ್ಷಿಕವಾಗಿ 10-12 ಲಕ್ಷ ರೂಪಾಯಿ ವಾರ್ಷಿಕವಾಗಿ ನಾವು ಸಂಪಾದನೆ ಮಾಡ್ಕೊತೀವಿ ಸರ್. ಬಟ್ ನಾನು ಪ್ರತಿಯೊಬ್ಬ ಯೂತ್ ಹೇಳೋದೇನಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ದುಡಿಯೋ ಬದಲು ಈಗ ನಾನು ಒಂದು ಉಪಕಸಬಾಗಿ ಮಾಡ್ತಾರ ಸರ್. ನನ್ನ ಮೇನ್ ವೃತ್ತಿ ಬಂದು ನಂದು ಬೇಸಿಕಲಿ ನಾನು ಶಿಕ್ಷಕ ಪ್ರಾಂಶುಪಾಲರು, ಇದನ್ನ ಉಪಕಸಬಾಗಿ ಮಾಡ್ತಾ ಇದ್ದೀನಿ. ಇದನ್ನ ನಾನು ಏನಂದ್ರೆ ಆದಾಯ ಕೊಡ್ತಾ ಇದೆ. ಆದಾಯ ಕೊಡ್ತಾ ಇರೋದ್ರಿಂದ ಈ ಕಾನ್ಸೆಪ್ಟ್ ಯೂತ್ ನೋಡ್ಲಿ ಫಸ್ಟ್. ನಮ್ಮ ವಿವೇಕಾನಂದ ಅದೇ ಹೇಳೋದು, ಯೂತ್ ಚೇಂಜ್ ಆದ್ರೆ ದೇಶ ಚೇಂಜ್ ಆಗುತ್ತಂತೆ ಸರ್. ಯೂತ್ ಚೇಂಜ್ ಆಗಿಲ್ಲ ಅಂದ್ರೆ ದೇಶ ಚೇಂಜ್ ಆಗಲ್ಲ. ಯಾಕೆಂದ್ರೆ ಯೂತ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡಬಹುದು, ಏನ್ ಬೇಕಾದ್ರು ಮಾಡಬಹುದು. ಅದಕ್ಕೆ ಹೇಳುದು, ಉಕ್ಕಿನಂತಹ ನರಗಳು ಕಬ್ಬಿಣದಂತಹ ಮಾಂಸ ಖಂಡಗಳನ್ನ ಕುಡಿ ಅಂತ ವಿವೇಕಾನಂದ್ರ ಹೇಳೋದು. ಯಾಕೆಂದ್ರೆ ಅಂತ ಯೂತ್ ಇದ್ರೆ ಇಡೀ ದೇಶನ ಚೇಂಜ್ ಆಗತ್ತೆ. ನಮ್ಮ ಈ ಒಂದು ಸಮಗ್ರ ಕೃಷಿನಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ ಅಂದ್ರೆ, ಪೆಟ್ ಅನಿಮಲ್ಸ್, ಆಲ್ ಟೈಪ್ಸ್ ಆಫ್ ಪೆಟ್ ಅನಿಮಲ್ಸ್ ಎಲ್ಲ ನಮ್ಮಲ್ಲಿದೆ. ಕುರಿ ಮೇನ್ ಕಮರ್ಷಿಯಲ್ ಆಗಿ ಬಳಸ್ತಾ ಇದೀವಿ, ಕೋಳಿ ಇದೆ, ಪಂದ್ಯದ ಹುಂಜ ಇದೆ, 1000 ಹೆಬ್ಬೇವಿದೆ, 700 ರಕ್ತಚಂದನ ಇದೆ, 600 ಶ್ರೀಗಂಧ ಇದೆ, ಸುಮಾರು 35 ಹಣ್ಣು ಬಿಡ್ತಕ್ಕಂತ ಗಿಡಗಳಿದಾವೆ. ಇವನ್ನು ಲಿಚ್ಚಿ, ಡ್ರ್ಯಾಗನ್ ಫ್ರೂಟ್, ಹಲಸು, ಮಾವು, ತೆಂಗು, ಚಕೋತ, ನಲ್ಲಿ, ಕಾಡ್ನಲ್ಲಿ, ಇವೆಲ್ಲ ನಮ್ಮಲ್ಲಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ವಿ. ಇವೆಲ್ಲ ಏನಂತಂದ್ರೆ ಹಣ್ಣು ಬಿಡ್ತಕ್ಕಂತ ಗಿಡಗಳು, ಅದರ ಜೊತೆಗೆ ನಾವೇ ನೈಸರ್ಗಿಕವಾಗಿ ಸಾವಯವದಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದು ತೋಟ ಮಾಡಿದೀವಿ. ಆ ತೋಟದಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ಹಣ್ಣು ತರಕಾರಿಗಳೆಲ್ಲ ಇಲ್ಲೇ ಸಿಗ್ತಾ ಇದೆ. ಇದ್ರ ಜೊತೆಗೆ ಗಿಡ ಮರ ಇದೆ, ನಮ್ಗೆ ಆದಾಯನೂ ಕೊಡ್ತಾ ಇದೆ, ಮನಸ್ಸಿಗೆ ನೆಮ್ಮದಿನೂ ಇದೆ, ಖುಷಿನೂ ಇದೆ. ಇವೆಲ್ಲವನ್ನ ಯಾವುದೇ ಸಮಗ್ರ ಕೃಷಿಯನ್ನು ಮಾಡಬೇಕಂತಕ್ಕಂತ ಒಬ್ಬ ರೈತ, ಅದರಲ್ಲೂ ಯುವಕರು ಬಂದು ನೋಡಿದ್ರೆ ನಮ್ಮ ಟ್ರೈನಿಂಗ್ ಅನ್ನು ಪಡ್ಕೊಳ್ಳೋದ್ರಿಂದ ಯೂಸ್ ಆಗತ್ತೆ, ನಮ್ಮ ಫಾರ್ಮ್ ಅನ್ನು ನೋಡೋದ್ರಿಂದ ಸಹ ಯೂಸ್ ಆಗತ್ತೆ. ಇದು ನಮ್ಮ ಸಮಗ್ರ ಕೃಷಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು ಸರ್. ಸರ್, ಸಮಗ್ರ ಕೃಷಿ ಅಂತ ಅಂದ್ರೇನೆ ಒಂದು ಲಾಂಗ್ ಟರ್ಮ್ ಕ್ರಾಪ್ ಅಂತ ಹೇಳ್ಕೋಬಹುದು. ಯಾಕಂದ್ರೆ ನಾವು ಸಮಗ್ರ ಕೃಷಿಯಲ್ಲಿ ಅರಣ್ಯ ಬೆಳೆ ಇರುತ್ತೆ, ಸುಮಾರು ತರ ಬೆಳೆನ ಬೆಳ್ಕೋಬೇಕಾಗುತ್ತೆ. ಈ ಅರಣ್ಯ ಬೆಳೆ ಬೆಳ್ಕೊಂಡ್ರೆ ನಮ್ಗೆ ಆದಾಯ ಕಾಣ್ಬೇಕಂತಂದ್ರೆ 10-15 ವರ್ಷ ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ರೈತರು ಏನ್ ಕೇಳ್ತಾರೆ ಅಂದ್ರೆ ಅಲ್ಲಿವರೆಗೂ ನಾವು ಸುಮ್ಮನೆ ಕಾಯ್ಬೇಕಾ, ಅಲ್ಲಿವರೆಗೂ ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕಾ, ಏನಾದ್ರೂ ಆದಾಯ ಸಿಕ್ಕರೆ ತಾನೇ ಸರ್ ಮೋಟಿವೇಶನ್ ಸಿಗೋದು ಅವ್ರಿಗೆ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೀವು ಕೇಳಿದ್ದು ತುಂಬಾ ಸೂಕ್ತವಾಗಿದೆ ಸರ್. ಈಗ ಅರಣ್ಯ ಪದ್ಧತಿ ಅಂದ್ರೆ 12 ವರ್ಷ ಕಾಯ್ಬೇಕು. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಶೂನ್ಯ ಬಂಡವಾಳ ಹೇಳಿದೀನಿ. ನೀವು ಯಾವುದೇ ಗಿಡ ತಗೊಳ್ಳಿ, 5 ಪೈಸೆ ದುಡ್ಡು ಕೊಡ್ಬೇಡಿ, ಸರ್ಕಾರ ನಿಮ್ ಗಿಡಕ್ಕೆ ದುಡ್ಡು ಕೊಡ್ತಾ ಇತ್ತು, ಅವರೇ ಗಿಡ ಕೊಡ್ತಾರೆ, ಅದ್ ಮೇಂಟೆನೆನ್ಸ್ ದುಡ್ಡು ಕೊಡ್ತಾರೆ. ಅದನ್ನ ಮರ ಹಾಕಿ, ಮರ ಹಾಕಿದಾದ್ಮೇಲೆ ಅದ್ರ ಅಂತರ ಬೆಳೆ ಇರ್ತದಲ್ವಾ, ಅಂತರ ಬೆಳೆಗಾಗಿ ನೀರ್ ಕಟ್ಕೊಂಡು ನೀವು ಸಣ್ಣ ಸಣ್ಣ ಬೆಳೆಗಳನ್ನ ಮಾಡ್ಕೊಳ್ಳಿ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಲಂಬಸಮ್ ಆಗಿ ನೀವು ತರಕಾರಿ ಸೊಪ್ಪುಗಳು ಹಾಕೊಂಡು ಎತ್ಕೊಂಡು ಹೋಗಿ ನಾವು APMC ಮಾರ್ಕೆಟ್ಗೆ ಹಾಕ್ತಿವಿ ಅಂದ್ರೆ, ನಿಮಗೆ ಕಟ್ಟು 20 ರೂಪಾಯಿಗೆ ಹೋಗ್ತಾ ಇದ್ರೆ ನಿಮ್ಮ ಹತ್ರ 2 ರೂಪಾಯಿಗೆ ಕೊಂಡ್ಕೊಳ್ಳೋದವರು. ನೀವು ಎಷ್ಟು ಎಕರೆಗಳಿಗೆ ನೀವು ಸೊಪ್ಪು ಮಾರಿದ್ರೆ ನಿಮ್ಗೆ 2-2 ರೂಪಾಯಿ ಕಟ್ಟು, ನಿಮಗೆ 1 ಲಕ್ಷ ರೂಪಾಯಿ ಆಗೋದು. ನಾನು ಅದಕ್ಕೆ ಹೇಳೋದೇನಂದ್ರೆ, ವೈಜ್ಞಾನಿಕವಾಗಿ ನೀವು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ನೀವೇ ಮಾಡ್ಕೊಳ್ಳಿ. ಯಾವಾಗ ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಕೊತೀವೋ ನೀವು ಯಶಸ್ಸು ಕಾಣ್ತೀರಿ. ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋದು ನೀವೆಷ್ಟೇ ಕೃಷಿ ಮಾಡಿ ಫೇಲ್ಯೂರು, ಎಷ್ಟೇ ಕೃಷಿ ಮಾಡಿ ಫೇಲ್ಯೂರು. ಇವತ್ತು ಟೊಮೊಟೊ ನಾವು ಬೆಳೆದಿರ್ತಕ್ಕಂಥದ್ದು 5 ರೂಪಾಯಿ ಅಂದ್ರೆ, ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ತಾನೆ 40 ರೂಪಾಯಿಗೆ ಮಾರ್ತಾ ಇರ್ತಾನೆ. ಇಲ್ಲಿ ನಾವು ಏನಾಗ್ಬೇಕು, ಬೆಳೆದಿರ್ತಕ್ಕಂಥ ರೈತರು. ಅದಕ್ಕಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನಾವೇ ಕೃಷಿಕರು ಒಂದು ಮಾರ್ಕೆಟ್ ಅನ್ನು ಕಟ್ಕೊಬೇಕು. ಅದಕ್ಕಾಗಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, FPO-ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಇವತ್ತು ಜನಕ್ಕೆ ಅವೇರ್ನೆಸ್ ಬರ್ತಾ ಇಲ್ಲ, ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಮೆಥಡ್ ಗಳನ್ನ ನೀವೇ ಮಾಡ್ಕೊಳ್ಳಿ. ನಿಮ್ಮದೇ ಆದ ಇವತ್ತು ಮಾಧ್ಯಮಗಳು ಎಷ್ಟೋ ಪ್ರಚಲಿತವಾಗಿದಾವೆ, ಯಾವುದೋ ಒಂದು ಮಾಧ್ಯಮದಲ್ಲಿ ಚಾಲ್ತಿ ಬಿಡಿ, ನಿಮ್ಗೆ ಅವಾಗ ಮಾರ್ಕೆಟಿಂಗ್ ಆಗತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನೀವು ಅರಣ್ಯ ಪದ್ಧತಿಯನ್ನ ಮಾಡ್ಕೊಳ್ಳಿ ಸರ್. ಅರಣ್ಯ ಪದ್ಧತಿ, ಪ್ರತಿ ಒಂದು ಅರಣ್ಯ ಪದ್ಧತಿಗೂ ಮರದಿಂದ ಮರಕ್ಕೆ ಅಂತರ ಅನ್ನೋದಿರುತ್ತೆ. ಅದರಲ್ಲಿ ಒಂದು 4-5 ಮರಗಳು ಬಿಟ್ರೆ, ಈಗ ತೆಂಗು, ಅಡಿಕೆ, ನೀಲಗಿರಿ, ಸಿಲ್ವರ್, ಟೀಕು, ನನಗೆ ಗೊತ್ತಿರೋ ಅದು ಇನ್ನೂ ಇರ್ಬೋದೇನೋ, ಇಷ್ಟು ಮರಗಳಿಗೆ ಆ ಕೆಳಗಡೆ ಯಾವ ಬೆಳೆನೂ ಹೆಚ್ಚು ಕಡಿಮೆ ಆಗೋದಿಲ್ಲ, ಯಾವ ಬೆಳೆನೂ ಆಗೋದಿಲ್ಲ. ಈಗ ಹೆಬ್ಬೇವಿದೆ, ಹೆಬ್ಬೇವು ರೆಕ್ಕೆಗಳೆಲ್ಲ ಕೌದ್ಕೊಂಡ್ಬಿಟ್ರೆ ಕೆಳಗಡೆ ಏನ್ ಬೆಳೆನೂ ಆಗಲ್ಲ. ಹೌದು ಸರ್, ಏನ್ ಬೆಳೆನೂ ಆಗಲ್ಲ. ನಾವ್ ಏನ್ ಬೆಳಿಬೋದು ಅದ್ರ ಕೆಳಗಡೆ ಬೆಳೆಯುವಾಗ ಏನ್ ಬೆಳೆ ಬೆಳಿಬೋದು ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಕ್ಯಾಶುವಲ್ ಆಗಿ ನನಗ್ ಗೊತ್ತಿರೋದು, ಶುಂಠಿ ಹಾಕ್ಬೋದು, ಶುಂಠಿ ಹಾಕ್ಬೋದು, ಮತ್ತೆ ಅರಿಶಿನ ಕುಂಭ ಹಾಕ್ಬೋದು, ಮತ್ತೆ ಮೆಣಸು ಹಾಕ್ಬೋದು, ಈ ಇಲ್ಲಾಂದ್ರೆ ಏಲಕ್ಕಿ ಹಾಕ್ಬೋದು. ಏಲಕ್ಕಿ ಈ ತರ ನಾವು ವೈಜ್ಞಾನಿಕತೆ ಮಾಡ್ಕೊಬೇಕು. ಇಲ್ಲ, ನೀವು ಸೊಪ್ಪನ್ನ ಕುರಿ ಏನಾರ ಒಂದು 10 ಕುರಿ ಸಾಕೊಂಡು ಸೊಪ್ಪನ್ನ ನೀವು ವರ್ಷಕ್ಕೆ 2-3 ಬೀರು ಕಟ್ ಮಾಡ್ತಾ ಇದೀವಿ ಅಂದ್ರೆ, ಅದು ಬಿಸಿಲು ಬೀಳ್ತಾ ಇರತ್ತೆ, ಮತ್ತೆ ನೀವು ಅಂತರ ಬೆಳೆಗಳನ್ನ ಬೇರೆ ಬೆಳೆಗಳನ್ನ ಬೆಳ್ಕೊಬಹುದು. ಸೊ ಇದರಿಂದ ಕುರಿಗೆ ಮೇವು ಆಗುತ್ತೆ, ನಿಮ್ಗೆ ಮತ್ತೆ ಬೆಳೆ ಬೆಳ್ಕೊಳ್ಳೋಕೆ ಜಾಗ ಸಿಗುತ್ತೆ. ವೈಜ್ಞಾನಿಕತೆ ಅಂತ ಹೇಳುದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ನಾವು ಮರ ಹಾಕ್ಬಿಟ್ಟಿದೀವಿ, ಅದ್ರ ಕೆಳಗಡೆ ಏನು ಆಗೋದಿಲ್ಲ, ಏನ್ ಮಾಡೋದು ಸರ್ ನಾವು?
ಮರ ಹಾಕ್ಬಿಟ್ಟಿದೀವಿ. ಇದನ್ನ ನಾವು ವೈಜ್ಞಾನಿಕ ಮತ್ತೆ ಅದರಲ್ಲೂ ಇದೆ ವೈಜ್ಞಾನಿಕತೆ. ಈಗ ನಾವು ಹೆಬ್ಬೇವನ್ ಏನ್ ಮಾಡಿದ್ವಿ ಅಂದ್ರೆ 12 ಅಡಿಗೊಂದು ಹಾಕಿದೀವಿ. ಆಕ್ಚುಲಿ ಇದು ನಿಜವಾದ ಸೂಕ್ತವಾದ ಮೆಥಡ್ ಅಲ್ಲ. ಹೆಬ್ಬೇವನ್ 15 ಅಡಿಗೊಂದು ಹಾಕ್ಬೇಕು. ನಾನು 12 ಅಡಿಗೆ ಯಾಕೆ ಹಾಕಿದೀನಿ ಅಂದ್ರೆ ನಾನು ವರ್ಷಕ್ಕೆ 2 ಅಥವಾ 3 ಕಟ ಸೊಪ್ಪನ್ ಕೀಳ್ತೀನಿ. ಸೊಪ್ಪನ್ ಕಿತ್ತಾಗ ಏನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಅಂತರ ಬೆಳೆಗಳಿಗೆ ಬಿಸಿಲು ಬೀಳುತ್ತೆ, ಗ್ರೋತ್ ಆಗುತ್ತೆ. ಈಗ 2 ಹೆಬ್ಬೇವ ಮಧ್ಯದಲ್ಲಿ ಶ್ರೀಗಂಧ ಹಾಕಿದೀನಿ. ಶ್ರೀಗಂಧಕ್ಕೆ ಒಂದು ಹೋಸ್ಟ್ ಆಗಿ ಮಲ್ಬರಿ ಹಾಕಿದೀನಿ. ಮಲ್ಬರಿ ಈಗ ನನಗೆ ಶ್ರೀಗಂಧ ಅದು ಕಣ್ಮುಚ್ಕೊಂಡು 15-20 ವರ್ಷ ಆಗ್ಲಿ ಬಿಡಿ, ನಿಧಾನವಾಗಿ ದುಡ್ಡು ಆಗುತ್ತೆ. ಇವತ್ತು 1 ಕೆಜಿ ಬಂದು 16 ಲಕ್ಷ ಇದೆ ಶ್ರೀಗಂಧ. 16 ಲಕ್ಷ ಇದೆ 1 ಕೆಜಿಗೆ. ನಮ್ಮಲ್ಲಿರೋ 600 ಗಿಡ ಸೇಲ್ ಮಾಡ್ಕೊಂಡ್ರೆ ಎಷ್ಟು ಲಕ್ಷಗಳಾಗತ್ತೆ? ಅದು ಅಲ್ಲಿ ಈಗ ನಾವು ಅದನ್ನ ನಿರೀಕ್ಷೆ ಮಾಡೋದೇ ಬೇಡ. ಹೆಬ್ಬೇವಿದೆ, ನನಗೆ ಸೊಪ್ಪೆಲ್ಲ ಕುರಿಗಾಗ್ತಾ ಇದೆ, ಅದರ ಸ್ಟೆಮ್ ಇದೆ. ಇವತ್ತು ಕಳ್ಳನಿಗೆ ಸ್ಟೆಮ್ ಅನ್ನು ಕೊಡ್ತೀವಿ ಅಂದ್ರೂ ಏನ್ ಪರ್ಪಸ್ಗೆ? ವುಡ್ ಅಥವಾ ಪ್ಲೇವುಡ್ ಶೀಟ್ಗೆ ಮಿನಿಮಮ್ 1 ಟನ್ ಬಂದು 5,000. ಇವತ್ತು ನೀಲಗಿರಿ ಮರನೇ ಇಪ್ಲಿಕ್ಸ್ ಅಂತ ಹೇಳ್ತೀರಿ, ಅದನ್ನೇ 4,000 ತಗೊಂಡೋಗ್ತದೆ. ಹೆಬ್ಬೇವನ್ನ ಮಿನಿಮಮ್ ಅಂದ್ರೂ 5,000 ತಗೊಂಡೋಗ್ತಾರೆ. ನಾನು ಕಡಿಮೆ ಬೆಲೆ ಹೇಳ್ತಾ ಇರೋದು 5,000 ತಗೊಂಡೋಗ್ತಾರೆ ಅಂದ್ರೆ ನನ್ನ ಹತ್ರ ಇರ್ತಕ್ಕಂಥ 1,000 ಮರಕ್ಕೆ ತಗೊಂಡ್ರು 1,000 × 50 ಲಕ್ಷ ಆಯ್ತು. 50 ಲಕ್ಷ ಆಯ್ತು. ಒಂದ್ ಟೈಮಲ್ಲಿ ಒಂದು ಅಮೌಂಟ್ ಆಗತ್ತಲ್ವಾ? ಕೆಳಗಡೆ ಸಣ್ಣ ಸಣ್ಣ ಬೆಳೆಗಳೆಲ್ಲ ಬೆಳ್ಕೊಬೋದಲ್ವಾ? ಅದೇ ನಾನು ಹೇಳೋದು, ನಮ್ಮ ಯೂತು ಅಷ್ಟೇ, ನಮ್ಮ ಇವತ್ತು ಜನನು ಅಷ್ಟೇ, ರಾತ್ರೋರಾತ್ರಿ ಸಾವುಕಾರ ಆಗ್ಬೇಕು, ರಾತ್ರೋರಾತ್ರಿ ದಿಢೀರ್ನೆ ನನ್ನ ಕಾರ್ ತಗೊಬೇಕು, ಈ ರೀತಿ ಕಾನ್ಸೆಪ್ಟ್ ಹೋಗ್ತಾ ಇದ್ರೆ ನೀವು ಸಮಗ್ರ ಕೃಷಿಯಲ್ಲಿ ಎಲ್ಲವನ್ನ ಇಟ್ಕೊಳ್ಳಿ, ಬರೀ ಕುರಿ ಒಂದೇ ಇಟ್ಕೊಂಬಿಡಿ. ಕುರಿನಲ್ಲ ಸಾಯ್ತಾ ಕೋಳಿನಲ್ಲಿ ಬರಲಿ, ಕೋಳಿನಲ್ಲ ಸಾಯ್ತಾ ಮೊಟ್ಟೆನಲ್ಲಿ ಬರಲಿ, ಮೊಟ್ಟೆನಲ್ಲ ಸಾಯ್ತಾ ಮೀನಲ್ಲಿ ಬರಲಿ, ಮೀನಲ್ಲ ಸಾಯ್ತಾ ಅರಣ್ಯದಲ್ಲಿ ಬರಲಿ, ಅರಣ್ಯದಲ್ಲ ಸಾಯ್ತಾ ಚಿಕ್ಕದಾಗ ಒಂದು ಗಾರ್ಡನ್ ಮಾಡ್ಕೊಳ್ಳಿ, ಕೈ ತೋಟ ಮಾಡ್ಕೊಳ್ಳಿ, ಆ ಕೈ ತೋಟದಲ್ಲಿ ಮಾರ್ಕೊಂಡ್ ಬನ್ನಿ. ಇವೆಲ್ಲ ಮೆಥಡ್. ಆ ಕೈ ತೋಟ ಮಾಡಿಕೊಂಡು ನೀವು ಮಾರ್ಕೆಟ್ಗೆ ಹಾಕ್ತೀನಿ ಅಂದ್ರೆ ಅದು ಮೂರ್ಖತನ. ಕೈ ತೋಟ ಮಾಡಿಕೊಂಡು ನೀವೇ ಸೇಲ್ಸ್ ಮಾಡಬೇಕು, ಆಗ ನಿಮಗೆ ಲಾಭ ಇರುತ್ತೆ. ಪ್ರತಿಯೊಂದನ್ನು ಅಷ್ಟೇ, ಕೃಷಿನಲ್ಲಿ ಮಾರ್ಕೆಟಿಂಗ್ ಮಾಡಿಕೊಂಡು ಈ ಥರ ಸಮಗ್ರ ಕೃಷಿ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ಬಿಲ್ಡ್ ಆಗ್ತೀರಿ. ಆ ಸಮಗ್ರ ಕೃಷಿನಲ್ಲಿ ಪ್ರತಿಯೊಂದಕ್ಕೂ ಸಹ ವೈಜ್ಞಾನಿಕತೆ ತಿಳ್ಕೊಂಡಿರ್ಬೇಕು. ಈಗ ನಮ್ಮದು ಬರೀ ಡ್ರೈ ಲ್ಯಾಂಡ್, ಈಗ ನಮ್ದು ಹೇಳಬೇಕಾದ್ರೆ ಎಲ್ಲ ಡ್ರೈ ಲ್ಯಾಂಡ್ ಸರ್, ಎಲ್ಲ ಡ್ರೈ ಲ್ಯಾಂಡ್. ನಾನು ಡ್ರೈ ಲ್ಯಾಂಡ್ಗಾಗಿ ಏನೇನು ಮರ ಬೇಕೋ ಅದನ್ನು ಮಾತ್ರ ನಾನು ಹಾಕಿದ್ದೀನಿ ಸರ್. ಹೆಚ್ಚಿಗೆ ನೀರು ಬೇಕಾಗಿರ್ತಕ್ಕಂಥ ಮರ ಹಾಕಿಲ್ಲ. ಈಗ ಕೆಲವರು ಹೇಳಿದ್ರು ಅಗಸೆ ಹಾಕಿ, ಅಗಸೆ ಹಾಕಿ ಅಂತ. ಅಗಸೆಗೆ ಹೆಚ್ಚು ನೀರು ಬೇಕು, ನಾನು ಅಗಸೆ ಹಾಕಿಲ್ಲ. ಡ್ರೈಗೆ ಏನು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಹಿಂಗಾರು ಮಳೆಗೊಂದು ಬೆಳೆ ಬೆಳ್ಕೊತೀನಿ, ಮುಂಗಾರು ಮಳೆಗೊಂದು ಬೆಳೆ ಬೆಳ್ಕೊತೀನಿ. ಇನ್ನು ಬೇಸಿಗೆನಲ್ಲಿ ಫ್ಲಾಟ್ ಆಗಿ ಹಂಗೆ ಇರುತ್ತೆ. ಬೇಸಿಗೆನಲ್ಲಿ ನಾವೇನು ಮಾಡ್ತೀವಿ, ಒಂದು ಸೈಲೇಜ್ ಮಾಡ್ಕೊಂಡಿರ್ತೀವಿ, ಜೋಳ ಅಂತ ತಗೊಂಬಂದು ಸೈಲೇಜಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಮಳೆಗಾಲದಲ್ಲಿ. ಬೇಸಿಗೆನಲ್ಲಿ ಓಪನ್ ಮಾಡಿಕೊಂಡು ಕುರಿಗಳಿಗೆ ಹಾಕ್ಕೊತೀವಿ, ಅದರಲ್ಲೂ ಡ್ರೈ ಮೇವ್ ತಿಂತಕ್ಕಂಥ ಕುರಿಗಳನ್ನೇ ತರ್ತೀವಿ. ಆವಾಗ ಅದನ್ನು ನೋಡ್ಕೊತೀವಿ. ಒಂದಷ್ಟು ಉಪಕಸಬಿಗೆ ಕೋಳಿ ಇದೆ, ಓಕೆ, ಗೋಯಿಂಗ್ ಆನ್, ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಪ್ರತಿಯೊಂದರಲ್ಲೂ ಸಹ ನೀವು ಭಿನ್ನತೆ ನೋಡಬೇಕು, ಯಾವ ವೈಜ್ಞಾನಿಕತೆ ನೋಡಬೇಕು. ಪ್ರತಿಯೊಂದರಲ್ಲೂ ಸಹ ವಿಶೇಷತೆ, ನಮ್ಗೆ ಏನು ಪ್ರಾಫಿಟ್ ಬರ್ತದೆ. ಕಮರ್ಷಿಯಲೇ ಥಿಂಕ್ ಮಾಡಿ, ಅಗ್ರಿಕಲ್ಚರ್ ಕಮರ್ಷಿಯಲ್ ಥಿಂಕ್ ಮಾಡೋಕ್ಕಾಗಲ್ಲ ಅಂತ ಜನ ಅನ್ಕೊತಾರೆ. ಪ್ರತಿಯೊಂದನ್ನು ಕಮರ್ಷಿಯಲ್ ಥಿಂಕ್ ಮಾಡಿ. ಕಮರ್ಷಿಯಲ್ ಥಿಂಕ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ಆದಾಯವನ್ನು ಗಳಿಸ್ಬೋದು. ಪಾಪ ಇವತ್ತಿನ ರೈತರು ಏನು ಮಾಡ್ತಾ ಇದ್ರೆ, ಇವತ್ತು ನಾನು ಕೇಳಿದ್ದೀನಿ, ನಮ್ಮದೊಂದು 1 ಎಕರೆ ಜಮೀನಿದೆ, ಅದು ಅನ್ಯಾಯವಾಗಿ ಹೊರಟೋಗ್ಬಿಡತ್ತೆ, ಸುಮ್ಮನೆ ಉಳಿಸಿ ಏನಾದ್ರು ಚೆಲ್ಲಿಬಿಡೋಣ. ಒಂಥರ ವೈಜ್ಞಾನಿಕತೆ. ಉಳಿಸಿ ಏನೋ ಚೆಲ್ಲೋ ಬದಲು ಎಷ್ಟು ಶ್ರಮ ವೇಸ್ಟ್ ಆಯ್ತಲ್ಲಿ, ಆ ಶ್ರಮವನ್ನು ಬೇರೆ ಕಡೆ ಬಳಸ್ಕೊಡ್ರೆ ನೀವು ಎಷ್ಟೋ ದೊಡ್ಡವ್ರು ಆಗ್ತೀರಾ. ಇವತ್ತೆಷ್ಟೋ ಜನ ಕೆಲವರು ರಾಗಿ ಚೆಲ್ತಾರೆ, ಉಳಿಸಿ ಏನೋ ಚೆಲ್ಬಿಡೋಣ, ಅದರೆಲ್ಲ ಗಿಡ ಎಲ್ಲ ಬೆಳೆದಿರ್ತದೆ, ಭೂಮಿ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ರಾಗಿ ಚೆಲ್ತಾ ಇದ್ರಿ, ಅದರಲ್ಲಿ ನೀವು ದ್ವಿದಳ ಧಾನ್ಯಗಳನ್ನು ಹಾಕಿ, ಈ ಎಣ್ಣೆ ಕಾಳುಗಳನ್ನು ಹಾಕಿ, ಅದರಲ್ಲಿ ಕೆಲವೊಂದು ಆದಾಯ ತಗೊಳ್ಳೋದಕ್ಕೆ ಆದಾಯ ತಗೊಳ್ಳಿ. ಆದಾಯ ತಗೊಂಡಿದ್ದಾದ್ಮೇಲೆ ಮಾರ್ಕೆಟಿಂಗ್ ನಿಮ್ಮದೇ ಆದ ಕ್ರಿಯೇಟಿವ್ ಮಾಡ್ಕೊಳ್ಳಿ. ಇವೆಲ್ಲ ವೈಜ್ಞಾನಿಕತೆ ಇದೆ. ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿ ರೈತರು ಅಂತಂದ್ರೆ, ಒಂದು FPOಗಳನ್ನು ಮಾಡ್ಕೊಳ್ಳಿ. FPO ಬಗ್ಗೆ ಮಾಹಿತಿ ಬೇಕಾ? ಸಮಗ್ರ ಕೃಷಿ ತರಬೇತಿನಲ್ಲಿ ನಿಮ್ಗೆ ಅದ್ರ ಬಗ್ಗೆನೂ ಸಹ ಮಾಹಿತಿ ಇರುತ್ತೆ. ಇವತ್ತು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಇದು ಮಾಡ್ತಾ ಇದೆ. ನಾನು ಸುಮಾರು ರೈತರಿಗೆ ಹೇಳ್ತಾ ಇದ್ದೀನಿ, FPO ನ ಮಾಡಿ, ಸುಮಾರು 200 ಜನ ರೈತರನ್ನ ಕೂಡಿ ಹಾಕಿದ್ದೀನಿ. ಇನ್ನೂ ಒಂದು 200 ಜನ ರೈತರನ್ನ ಹಾಕ್ಬೇಕು, ಆಗ್ತಾ ಇಲ್ಲ. ಯಾಕೆಂದ್ರೆ ರೈತರು ಅವೇರ್ನೆಸ್ ಇಲ್ಲ ಪಾಪ. ಇದೆಲ್ಲ ಒಂದು ಕಾನ್ಸೆಪ್ಟ್ ಸರ್. ಇನ್ನೇನು ಅನಿಸ್ತಾ ಇದೆ ಸರ್ ನಮ್ಮ ಸಮಗ್ರ ಕೃಷಿಯನ್ನು ನೋಡಿ? ಸರ್, ನಾನು ಬೆಳೆ ಬಂದ್ಮೇಲೆ ಇದೆಲ್ಲ ನೋಡ್ಬಿಟ್ಟು ಎಲ್ಲೂ ನೋಡಿಲ್ಲ ಸರ್ ಈ ತರ. ಈ ಒಂದು ಈ ಮಟ್ಟದಲ್ಲಿ ಸಮಗ್ರ ಕೃಷಿ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ. ಕಡೆ ಆಕ್ಚುಲಿ ಸುಮಾರು ನನ್ನ ಫ್ಯಾನ್ಸ್ ಇದಾರೆ ಸರ್, ಸುಮಾರು ಜನ ಕಾಲ್ ಮಾಡ್ತಾರೆ. ನಿಮ್ ಗುಲ್ಬರ್ಗದ ಜನ ರಿಯಲಿ ಮುಗ್ಧ ಜನಗಳು, ತುಂಬಾ ಕಾಲ್ ಮಾಡ್ತಾರೆ ಸರ್, ಕಾಲ್ ಮಾಡಿ ಸರ್ ನಮ್ಗೆ ಟ್ರೈನಿಂಗ್ ಬೇಕು ಅಂತೇಳಿ. ನನ್ನ ಪ್ರಕಾರ ನಿಮ್ಮ ಗುಲ್ಬರ್ಗದ ಜನನೇ ಒಂದು 150 ಜನ ಬಂದಿದ್ದಾರೆ ಸರ್ ಟ್ರೈನಿಂಗ್. 150 ಮೇಲೆ ಇದ್ದಾರೆ. ಯಾಕಂದ್ರೆ ಸರ್ ಇಲ್ಲಿ ಈ ಕಡೆ ಸೌತ್ ಕಡೆ ನೋಡ್ಕೊಂಡ್ರೆ ಅಲ್ಲಲ್ಲಲ್ಲಿ ಕಾಣಿಸುತ್ತೆ ಸರ್ ಫಾರ್ಮ್, ಬಟ್ ನಮ್ಮ ಸೈಡ್ ನೋಡ್ಕೊಂಡ್ರೆ ಯಾರು ಮಾಡೋದೇ ಇಲ್ಲ. ಜಸ್ಟ್ ವಾರ್ಷಿಕ ಬೆಳೆ ಬೆಳ್ಕೊಂತಾರೆ, ಆ ವರ್ಷದ ಏನೈತೆ ಅದು ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವರ್ಷ ಬೆಳೆ ನೋಡ್ಕೊಂಡು ಇರ್ತಾರೆ ಸರ್. ಸರ್ ಮತ್ತೆ ಈ ಯೂಟ್ಯೂಬ್ ನಿಮ್ಮ ಚಾನಲ್ ಇಂದ ನಮ್ಮ ಫಾರ್ಮ್ ಅನ್ನು ನೋಡಿ ಏನು ಏನೆಲ್ಲ
ಕ್ರಿಟಿಕಲ್ ಕ್ವೆಶನ್ಸ್ ಇದೆ, ನಾನು ಆನ್ಸರ್ ಕೊಡೋದಕ್ಕೆ ರೆಡಿ ಇದ್ದೀನಿ ಸರ್. ಇನ್ನೇನು ಹೇಳ್ಬೋದು ಸರ್ ನಿಮಗೆ? ಸರ್ ಅದೇ ಸರ್, ನಮಗೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ರಕ್ತಚಂದನಗೂ ಮತ್ತೆ ಶ್ರೀಗಂಧಕ್ಕೂ ಡಿಫ್ರೆನ್ಸ್ ಏನು ನೋಡಿ? ಇದೊಂದು ಮೇನು ನೋಡಿ, ರಕ್ತಚಂದನಕ್ಕೂ ಶ್ರೀಗಂಧಕ್ಕೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಶ್ರೀಗಂಧ ಅಂತಕ್ಕಂಥದ್ದು ಇದು ಪರಾವಲಂಬಿ ಗಿಡ, ಇದಕ್ಕೆ ಯಾವುದೇ ಒಂದು ಗಿಡ ಸಪೋರ್ಟ್ ಇಲ್ಲದೆ ಬೆಳೆಯೋದಿಲ್ಲ, ಇದಕ್ಕೆ ಒಂದು ಹೋಸ್ಟಿಂಗ್ ಬೇಕೇ ಬೇಕು. ಇದು ಜನ ಏನ್ ಮಾಡ್ತಾರೆ, ಬರ್ತಾರೆ ನಾನೇನೋ ಒಂದು ಹಾಕಿದ್ದೀನಿ ಅನ್ಬಿಟ್ಟು ನೀವು ಒಂದು ಹಾಕ್ಬಿಡ್ತೀರಿ. ಅದರಲ್ಲಿ ಒಂದು ಭಿನ್ನತೆ ಏನು ಗೊತ್ತಾ, ಪರಾವಲಂಬಿ ಗಿಡ ಶ್ರೀಗಂಧ ಹಾಕಿದ್ಮೇಲೆ ಅದಕ್ಕೆ ನೀವು ವುಡ್ ಪರ್ಪಸ್ಗೆ ಹಾಕಿದ್ರೆ ಶ್ರೀಗಂಧ ಗಿಡ, ಮತ್ತೆ ಪರಾವಲಂಬಿ ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ವುಡ್ ಪರ್ಪಸ್ ಗಿಡ ಹಾಕ್ಬೇಡಿ, ಮತ್ತೆ ಬೇರೆ ಗಿಡನ ಸಪೋರ್ಟಿವ್ ಆಗಿ ಹಾಕೊಳ್ಳಿ. ಗಿಡ ಚಿಕ್ಕದಾಗಿರೋವರೆಗೂ ದ್ವಿದಳ ಧಾನ್ಯ ಕೆಲವರು ಹಾಕೊಂತಾರೆ, ಹೈಟ್ ಗೆ ಬಂದಿದ್ದಾದ್ಮೇಲೆ ಮಲ್ಬರಿನ್ ಬಳಸ್ಕೊಂತಾರೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಹಾಕೊಂಡು ನುಗ್ಗೆ ಹಾಕ್ತಾರೆ, ಕೆಲವರು ಹಗಸೆ ಹಾಕ್ತಾರೆ ಫೈನ್, ಕೆಲವರು ಮಹಾಗನಿ ಹಾಕ್ತಾರೆ ರಾಂಗ್, ಕೆಲವರು ಹೆಬ್ಬೇವ್ ಹಾಕ್ತಾರೆ ರಾಂಗ್, ಎರಡೂ ಉಡ್ಡಕ್ಕೆ ಆದಲ್ಲಿ ಯಾವುದೋ ಒಂದು ವೀಕ್ ಆಗತ್ತೆ. ಅದಕ್ಕಾಗಿ ಶ್ರೀಗಂಧಕ್ಕೆ ಒಂದು ಪರಾವಲಂಬಿ ಬೇಕು, ರಕ್ತಚಂದನಕ್ಕೆ ಯಾವುದೇ ಪರಾವಲಂಬಿ ಬೇಡ. ರಕ್ತಚಂದನ ಇಂಡಿವಿಜುವಲ್ ಆಗಿ ಅದು ಗ್ರೋತ್ ಆಗತ್ತೆ. ಇದು ಶ್ರೀಗಂಧ ಅಂತಕ್ಕಂಥದ್ದು ನಮಗೆ ಹೋಗ್ತಕ್ಕಂಥದ್ದು ಟಿಂಬರ್ಗೂ ಹೋಗುತ್ತೆ ಅಂದ್ರೆ ವುಡ್ಗೂ ಹೋಗುತ್ತೆ, ಮತ್ತೆ ಅದ್ರ ಆಯಿಲ್ಗೂ ಹೋಗುತ್ತೆ. ಇತ್ತೀಚೆಗೆ ಅದ್ರ ಕಾಯಿಗಳಲ್ಲೂ ಆಯಿಲ್ ತೆಗಿತಾ ಇದಾರೆ, ನನಗೂ ಹೇಳಿದಾರೆ ಕಾಯಿಸ್ ಕೊಡಿ ಸರ್ ಅಂತ. ಇದು ಸುಮಾರು ಆಂಗಲ್ಗಾಗಿ ರಕ್ತಚಂದನ ಸಾರಿ ಶ್ರೀಗಂಧ ಕಾಸ್ಟ್ಲಿ. ಇದು ರಕ್ತಚಂದನ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ವುಡ್ಗೆ ಹೋಗ್ತಾ ಇದೆ, ವುಡ್ಗೆ ಹೋಗ್ತಾ ಇದೆ. ಶ್ರೀಗಂಧ ತುಂಬಾ ಚೆನ್ನಾಗಿದೆ. ಇವತ್ತು ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ವುಡ್ ಅಂತಂದ್ರೆ, ಶ್ರೀಗಂಧಕ್ಕಿಂತ ಕಾಸ್ಟ್ಲಿಯೆಸ್ಟ್ ಅಂದ್ರೆ ಅಗರ್ ವುಡ್ ಸರ್, ಸಿಕ್ಕಾಪಟ್ಟೆ ಬೆಲೆ ಇದೆ ಸರ್. ಅಗರ್ ವುಡ್ ಅನ್ನು ಬೆಳೆಸಿ, ನಮ್ಮಲ್ಲಿ ಅಗರ್ ವುಡ್ ಬಗ್ಗೆನು ಸಹ ಟ್ರೈನಿಂಗ್ ಇದೆ, ಅಗರ್ ವುಡ್ ಎಲ್ಲಿ ಸಿಗತ್ತೆ ಅಂತಕ್ಕಂಥ ಮಾಹಿತಿನೂ ಕೊಡ್ತೀವಿ. ಅಗರ್ ವುಡ್ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ಸರ್. ಎಲ್ಲಾದ್ರೂ ಬೆಳೆದಿದ್ದಾರೆ ನಮ್ಮ ಕರ್ನಾಟಕ ಸರ್? ನಮ್ಮ ಕರ್ನಾಟಕದಲ್ಲಿ ಬೆಳೆದಿದ್ದಾರೆ ಸರ್. ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗಿರ್ತಕ್ಕಂಥ ಒಬ್ಬ ರಾಯಲ್ ಪಾಡುನಲ್ಲಿ ಒಂದು 10 ಸಸಿಯನ್ನ ನಾನೇ ಕೊಡಿಸ್ಕೊಟ್ಟಿದ್ದೀನಿ ಸರ್. ಅಗರ್ ವುಡ್ ಅನ್ನ ಈಗ ಹಾಕಿ ಬೆಳೆದಿದ್ದಾರೆ ಸರ್. ಅದಕ್ಕೆ ಇಂಜೆಕ್ಟ್ ಮಾಡಿ ಗ್ರಾಫ್ಟಿಂಗ್ ಎಲ್ಲ ಮಾಡಿಸ್ಬೇಕಾಗತ್ತೆ ಸರ್ಟನ್ ಟೈಮ್ ಬಂದಲ್ಲಿ, ಆದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್. ಅದಕ್ಕೆ ಯಾವ ತರ ವೆದರ್ ಬೇಕಾಗುತ್ತೆ ಸರ್? ಇಲ್ಲ, ನಮ್ ನಾರ್ಮಲ್ ವೆದರ್ ಅಲ್ಲಿ ಆಗತ್ತೆ, ನಾರ್ಮಲ್ ವೆದರ್ ಅಲ್ಲಿ ಆಗತ್ತೆ. ಅದು ಬೆಳವಣಿಗೆ ಆದ್ಮೇಲೆ ಒಂದು ಹಂತಕ್ಕೆ ಬಂದಿದ್ದಾದ್ಮೇಲೆ ಅದಕ್ಕೆ ಹೋಲ್ ಮಾಡಿ ಕೆಲವೊಂದು ಸೈಂಟಿಫಿಕ್ ಮೆಥಡ್ಸ್ ಇದಾವೆ ಸರ್, ಅದೆಲ್ಲ ಮಾಡಿ ಆ ಮರ ಕಪ್ಪಾಗೋ ರೀತಿಯಲ್ಲಿ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಬೇಕಾದ್ರೆ ಮಾಹಿತಿ ನಾನು ಇದು ಮಾಡ್ತಾರೆ ಸರ್. ಶ್ರೀಗಂಧ ಬೆಳೆ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್? ನಿಮಗೆ ಪಕ್ಕಾ ಡ್ರೈಲ್ಯಾಂಡ್ ಅಂದ್ರೆ ಮಿನಿಮಮ್ 20 ವರ್ಷ ಬೇಕು ಸರ್. ಮಿನಿಮಮ್ 20 ವರ್ಷ ಬೇಕೇ ಬೇಕು, 15 ವರ್ಷ ಅದು ಇದು ಹೇಳ್ತಾರೆ, ಅದೆಲ್ಲ ಸುಳ್ಳು. 20 ವರ್ಷ ಬೇಕು, ಸ್ವಲ್ಪ ತೇವಾಂಶದಿಂದ ಕೂಡಿದ್ರೆ ಒಂದು 15-16 ವರ್ಷಕ್ಕೆ ಬರುತ್ತೆ ಸರ್. ಸರ್, ಒಂದು ಎಕರೆಗೆ ಎಷ್ಟು ಹಾಕೋಬಹುದು ಶ್ರೀಗಂಧ ಸರ್? ಒಂದು ಎಕರೆಗೆ ಶ್ರೀಗಂಧ ಅಲ್ಲಿ ಡಿಪೆಂಡ್ ಅಪಾನು ನೀವು ಮೇನ್ ಬೆಳೆನ ಹಾಕೊಂತೀರಾ ಇಲ್ಲ ಸಬ್ ಬೆಳೆ ಆಗಿ ಅದ್ರ ಮೇಲೆ ಡಿಪೆಂಡ್ ಸರ್. ಮಿನಿಮಮ್ ಅಂದ್ರೆ ನನಗೆ ಗೊತ್ತಿದಂಗೆ ಒಂದು ಎಕರೆಗೆ ಒಂದು 250-200 ಗಿಡ ಕಂಫರ್ಟಬಲ್. ತುಂಬಾ ಒತ್ತಿಗೆ ಹಾಕಿದ್ರು ಗಿಡ ಗ್ರೋತ್ನೆಸ್ ಬರಲ್ಲ ಸರ್, ಗ್ರೋತ್ನೆಸ್ ಬರಲ್ಲ ನೋಡಿ. ಅರಣ್ಯ ನಮ್ಮ ಸರ್ಕಾರ ಸುಮಾರು ಸ್ಕೀಮ್ಗಳು ಕೊಡ್ತಾ ಇದೆ, ಸರ್ಕಾರದ ಸ್ಕೀಮ್ಗಳನ್ನ ರೈತರು ಬಳಸ್ಕೊಂತಲ್ಲಪ್ಪ, ಸುಮಾರು ಸ್ಕೀಮ್ಗಳಿದಾವೆ ನನ್ನ ಹತ್ರ. ಸುಮಾರು ಅರಣ್ಯ ಎಲ್ಲಾ ಡಿಪಾರ್ಟ್ಮೆಂಟ್ ಬ್ರೋಚರ್ಸ್ ಇದಾವೆ, ಎಲ್ಲಾ ಟ್ರೈನಿಂಗ್ ವರ್ಗೂ ನಾನು ಸರ್ಕಾರದ ಸ್ಕೀಮ್ಗಳನ್ನ ಪ್ರತಿ ವರ್ಷನೂ ಪ್ರತಿ ವಾರನೂ ನಾನು ಎಲ್ಲಾ ಸ್ಕೀಮ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಈಗ IHR ಸ್ಕೀಮ್ಸ್ ಬಿಟ್ಟಿದೆ, ಇವೆಲ್ಲ ರೈತರಿಗೆ ಗೊತ್ತಾಗ್ಬೇಕು ಸರ್, ಗೊತ್ತಾಗಬೇಕು. ಮತ್ತೆ ನಮ್ಮಲ್ಲಿ ಟ್ರೈನಿಂಗ್ ಆದ್ಮೇಲೆ ಒಂದು ಆಥರೈಸ್ಡ್ ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟು ನೀವೇನಾದ್ರು ಲೋನ್ಗಳು ಮಾಡಿಸ್ಬೇಕು ಇನ್ನೊಂದು ಮಾಡಿಸ್ಬೇಕಂದ್ರೆ ಎಲಿಜಿಬಲ್ ಇರ್ತದೆ, ಇದೆಲ್ಲ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ ಸರ್. ಸರ್, ಫಾರ್ ಎಕ್ಸಾಂಪಲ್ ಒಂದು ಶ್ರೀಗಂಧನ ಒಂದು ಎಕರೆಗೆ ಬೆಳ್ಕೊಂಡಿವ ಅಂತಂದ್ರೆ ಎಷ್ಟು ಆದಾಯ ಕಾಣಬಹುದು ಸರ್ 20 ವರ್ಷ ಆದ್ಮೇಲೆ? ಇಲ್ಲ, ನಾನು ಹೇಳಿದ್ನಲ್ಲ, 1 kg ಶ್ರೀಗಂಧ ವುಡ್ಗಾಗಿ ಹೋಗುತ್ತೆ ಅಂದ್ರೂ 16 ಲಕ್ಷ ಇದೆ ಸರ್. ಆಯಿಲ್ಗಾಗಿ ಹೋದ್ರೆ ಇನ್ನೂ ಕಾಸ್ಟ್. ಒಂದು ಅಪ್ರಾಕ್ಸಿಮೇಟ್ ಆಗಿ ನಾವು ಗೆಸ್ ಮಾಡ್ತೀವಿ ಅಂದ್ರೆ ಒಂದು 2-3 ಕೋಟಿ ಅಪ್ರಾಕ್ಸಿಮೇಟ್. ನಮಗೆ 2014-15 ಇಂದ ಬಹುಶಃ ನಮಗೆ ಸರ್ಕಾರ ಮಾನ್ಯತೆ ಕೊಟ್ಟಿರೋದು ಎಲ್ಲರೂ ಖಾಸಗಿ ಲ್ಯಾಂಡ್ಗಳಲ್ಲಿ ಬೆಳ್ಕೊಬಹುದು ಅಂತ. ಇನ್ನು ಬಹುಶಃ ಯಥೇಚ್ಛವಾಗಿ ಟನ್ ಗಟ್ಟಲೆ ಬೆಳೆದಿರ್ತಕ್ಕಂಥದ್ದು ಇನ್ನೂ ನಮ್ಮ ಅಂಕಿ ಅಂಶಗಳ ಪ್ರಕಾರ ಸಿಕ್ಕಿಲ್ಲ. ಈಗೇನೋ ಅಲ್ಲಿ ಇಲ್ಲಿ 1-2 ಮರ ಬೆಳೆದಿರ್ತಕ್ಕಂಥದ್ದು ಕಟಾವು ಹೋಗಿದೆ, ಲಾಭ ಗಳಿಸ್ಕೊಂಡಿದ್ದಾರೆ. ಈಗ ಟನ್ ಗಟ್ಟಲೆ ಬರ್ತಕ್ಕಂಥದ್ದು ಈಗ ಮ್ಯಾಕ್ಸಿಮಮ್ ಅಂದ್ರೆ 6-7 ವರ್ಷ ಆಗಿದೆ. ಇನ್ನೊಂದು 6-7 ವರ್ಷ ಹೋದ್ರೆ ಟನ್ ಗಟ್ಟಲೆ ಸೇಲ್ ಆಗುವ ಅಂಕಿ ಅಂಶಗಳು ಸಿಗತ್ತೆ ಸರ್, ಆಗ ಒಂದು ಕ್ಲಾರಿಟಿ ಸಿಗತ್ತೆ. ಸರ್, ಇದು ರಕ್ತಚಂದನಕ್ಕೆ ಬಂದ್ರೆ ಅದು ಒಂದ್ ಎಕರೆ ಎಷ್ಟು ಬೆಳ್ಕೋಬಹುದು ಸರ್? ಸೇಮ್ ಸೇಮ್ ಒಂದ್ ಎಕರೆಯಲ್ಲಿ ಒಂದ್ 200 ಗಿಡ ಹಾಕ್ಬೋದು ಸರ್. ಒತ್ತಿಗೆ ಹಾಕ್ತಿವಿ ಅಂತಂದ್ರೆ ಒತ್ತೊತ್ತಿಗೆ ಹಾಕ್ತಿವಿ ಅಂದ್ರೆ ಒಂದ್ 250 ಗಿಡ ಹಾಕ್ಬೋದು. ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಅದು? ಸೇಮ್ ಸರ್, ಒಂದ್ 20 ವರ್ಷ 20 ವರ್ಷ 20 ವರ್ಷ ಬೇಕೇ. ಸೊ ಅದ್ರಲ್ಲಿ ಎಷ್ಟು ಆದಾಯ ಕಾಣಬಹುದು ಸರ್? ಶ್ರೀಗಂಧ ಅಷ್ಟು ಬರಲ್ಲ, ಒಂದು ನಾಮಿನಲ್ ಆಗಿ ಒಂದು ಒಂದೂವರೆ ಕೋಟಿ 2 ಕೋಟಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟು ಬರ್ಬೋದು ಅಂತ ಇವತ್ತಿನ ಅಂಕಿ ಅಂಶಕ್ಕೆ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಸರ್, ಈ ಎಬ್ಬೆವು ಯಾವ ತರ ಯೂಸ್ ಆಗುತ್ತೆ?
ಯಾವ ತರ ಇದರಲ್ಲಿ ಆದಾಯ ಕಾಣಬಹುದು ನೋಡಿ ಎಬ್ಬೇವಿನಲ್ಲಿ ಒಂದು ವೈಜ್ಞಾನಿಕತೆ ಇದೆ ಈ ಹಳ್ಳಿಯ ಎಬ್ಬೇವು ಅಂತ ಬರುತ್ತೆ ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪಾಪ ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಈ ಹೆಬ್ಬೇವಲ್ಲಿ ಹಳ್ಳಿಗೆ ಕಡೆ ಮೊದಲೆಲ್ಲ ಹೆಬ್ಬೇವು ಸೊಪ್ಪು ಮರಗಳು ಬೆಳೀತಾ ಇತ್ತು ಆ ಹೆಬ್ಬೇವು ವಿಶೇಷ ಏನಂದ್ರೆ ಮರ ಆಗ್ತಾ 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 ಸೊಪ್ಪು ತುಂಬಾ ಟೇಸ್ಟ್ ಇರುತ್ತೆ ಮರದ ಸ್ಟೆಮ್ ಏನಾಗುತ್ತೆ ಅಂದ್ರೆ ಓಲ್ ಬಂದ್ಬಿಡುತ್ತೆ ಆ ಮರ ಏನು ಮಾಡಬೇಕಂದ್ರೆ ಮತ್ತೆ ಒಲೆ ಉರಿಸಕ್ಕೆ ಹಾಕಬೇಕು ಈಗ ನಾವು ಹಾಕಿರೋ ಹೆಬ್ಬೇವು ಸೊಪ್ಪು ನಾಟಿ ಹೆಬ್ಬೇವಕ್ಕಿಂತ ರುಚಿ ಸ್ವಲ್ಪ ಕಡಿಮೆ ಇದೆ ಬಟ್ ಫ್ಯೂಚರ್ ಅಲ್ಲಿ ನಮಗೆ ಸ್ಟೆಮ್ ಯಾವುದೇ ಹೋಲ್ ಬರೋದಿಲ್ಲ ನಮಗೆ ಸ್ಟೆಮ್ ಸಹ ಮಾರ್ಕೊಂಬಹುದು ಮಾರ್ಕೊಂಬಹುದು ಅದಕ್ಕಾಗಿ ನಾವು ಈ ತರ ಹೆಬ್ಬೇವು ಹಾಕೋದ್ರಿಂದ ನಾಟಿ ಹೆಬ್ಬೇವನ್ನ ಬಿಟ್ಟು ಈಗ ಸೀಡ್ಸ್ ಕ್ರಾಸ್ ಮಾಡಿರತಕ್ಕಂತ ಹೆಬ್ಬೇವು ನಮ್ಮ ಸರ್ಕಾರದವರು ಕೊಡ್ತಾ ಇದ್ದಾರೆ ನಮ್ಮ ಮತ್ತೆ ಪ್ರೈವೇಟ್ ನರ್ಸರಿಗಳಲ್ಲೂ ಸಿಗ್ತಾ ಇದೆ ಈ ಹೆಬ್ಬೇವು ಹಾಕೋದ್ರಿಂದ ಈಗ ಸದ್ಯಕ್ಕೆ ನೀವು ಕುರಿ ಸಾಗಾಣಿಕೆ ಮಾಡ್ಕೊಂಬಹುದು ಫ್ಯೂಚರ್ ಅಲ್ಲಿ ನಿಮಗೆ ಸ್ಟೆಮ್ ಅನ್ನು ಬಳಸಿಕೊಂಡು ವುಡ್ ಪರ್ಪಸ್ ಗೆ ಸಹ ಸೇಲ್ ಮಾಡ್ಕೊಂಬಹುದು ಈ ಸ್ಟೆಮ್ ಅನ್ನು ಅಷ್ಟೇ ನೀವು ಏನಾದರೂ ಬ್ರೋಕರಿಸಂ ಮಾಡಿ ಸೇಲ್ ಮಾಡ್ತೀವಿ ಅಂದ್ರೆ ನಿಮಗೆ ಅದು ಕಟ್ಟಿಗೆ ಲೆವೆಲ್ ಗೆ ಹೋಗೋದು ನೀವು ವೈಜ್ಞಾನಿಕವಾಗಿ ಎಲ್ಲೋ ಒಂದು ಫ್ಯಾಕ್ಟರಿ ಹುಡುಕಿ ಡೈರೆಕ್ಟ್ ಆಗಿ ಬ್ರೋಕರಿಸಂ ಇಲ್ಲದೆ ನೀವು ಸೇಲ್ ಮಾಡ್ತೀನಿ ಅಂದ್ರೆ ಲಾಭ ಕೃಷಿನಲ್ಲಿ ನಿಮಗೆ ಬೇಕಾಗಿರತಕ್ಕಂತದ್ದು ಮಾರ್ಕೆಟಿಂಗ್ ವ್ಯವಸ್ಥೆನೇ ಇಂಪಾರ್ಟೆಂಟ್ ಸರ್ ಅದು ಎಬ್ಬೇವಿನ ಒಂದು ವಿಶೇಷತೆ ಸರ್ ಸರ್ ಫೈನಲ್ ಆಗಿ ಈ ಸಮಗ್ರ ಕೃಷಿ ಬಗ್ಗೆ ಮತ್ತೆ ನಿಮ್ಮ ಒಂದು ಟ್ರೈನಿಂಗ್ ಸಿಸ್ಟಮ್ ಬಗ್ಗೆ ರೈತರಿಗಾಗಲಿ ಯುವಕರಿಗಾಗಲಿ ಏನ್ ಹೇಳ್ತೀರಿ ಸರ್ ಒಟ್ಟಾರೆಯಾಗಿ ನಾನು ಪ್ರತಿ ಸರಿಯಿಂದ ನಾನು ಯುವಕರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಪಿತ್ರಾರ್ಜಿತ ಆಸ್ತಿಯನ್ನ ಯಾರು ಸಹ ಡ್ರೈ ಭೂಮಿಯಾಗಿ ಬಿಡಬೇಡಿ ಭಾರತ ದೇಶ ಹಳ್ಳಿಗಳ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಪ್ರತಿಯೊಬ್ಬ ಯೂತ್ 5-10 ಸಾವಿರಕ್ಕೆ ಹೋಗಿ ಎಲ್ಲೋ ದುಡಿಯೋ ಬದಲು ಪಿತ್ರಾರ್ಜಿತ ಆಸ್ತಿ ತಮ್ಮ ಜಮೀನಲ್ಲಿ ಬೋರ್ವೆಲ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹಚ್ಚ ಹಸಿರಾಗಿ ಜಮೀನನ್ನು ಇಟ್ಕೊಳ್ಳಿ ದೇಶವನ್ನ ಉಳಿಸಿ ಗಿಡ ಮರ ಬೆಳೆಸಿ ಒಳ್ಳೆ ಶುದ್ಧ ಗಾಳಿ ಸಿಗಲಿ ಮಳೆ ಬರಲಿ ನಾವು ಶುದ್ಧವಾಗಿದ್ರೆ ಮುಂದಿನ ಜನರೇಷನ್ ಚೆನ್ನಾಗಿರುತ್ತೆ ಇವತ್ತು ಏನಾಗ್ತಾ ಇದೆ ಎಲ್ಲ ನಶಿಸ್ತಾ ಇದೆ ಅದಕ್ಕಾಗಿ ಯೂತ್ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬರು ಸಹ ಇದರಲ್ಲಿ ಆದಾಯ ಇದೆ ಹಣ ಇದೆ ಸಮಗ್ರ ಕೃಷಿಯನ್ನ ಮಾಡಿ ಅನ್ನೋದು ನನ್ನ ಲಾಸ್ಟ್ ಕನ್ಕ್ಲೂಷನ್ ಸೊ ಫೈನಲ್ ಆಗಿ ನಮಗೆ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ನ ಮತ್ತು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ನ ನಮ್ಮ ಜೊತೆ ಮತ್ತು ನಮ್ಮ ವೀಕ್ಷಕರಿಗೆ ಕೊಟ್ಟಿರೋ ಸಲುವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್